subscribe now and press the bell icon. Never miss an update. Manipal kitchen ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಎಳೆ ಹಲಸಿನ ಕಾಯಿ ಪಲ್ಯ ಮಸಾಲ ಕರಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇವಾಗ ಟೆಂಡರ್, ತುಂಬಾ ಟೆಂಡರ್ ಇದ್ರಲ್ಲಿ ಬೀಜ ಗೀಜ ಏನೂ ಆಗಿಲ್ಲ, ಸಣ್ಣಗೆ ಬೀಜ ಆಗಿರ್ಬೋದು ಅಷ್ಟು. ತುಂಬ ಚೆನ್ನಾಗಿದೆ ಅದು ನೋಡಿ. ಸಿಪ್ಪೆ ತೆಗೆದಿದ್ದೀನಿ ಇವಾಗ ನೋಡಿ, ಚಾಪ್ ಮಾಡೋದು ತೋರಿಸ್ತಾ ಇದ್ದೀನಿ ಕತ್ತಿಯಿಂದ ನೋಡಿ. ಚಾಪ್ ಮಾಡೋದು ನಮಗೆ ಹಾಕ್ತಾ ಇದ್ದೀನಿ ನೋಡಿ ಹೇಗಿದೆ ನೋಡಿ. ಬೌಲರ್ ತೋರಿಸಿದ್ದೀನಿ ಇವಾಗ. ಇದರಲ್ಲಿ 2 ಕಪ್ ತೊಗೊಂಡು ಅದು 2 ಕಪ್ಗೆ ಎಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಅದನ್ನು ಕುಕ್ಕರಿಗೆ ಇಡಿ, ಕುಕ್ಕರ್ನಲ್ಲಿಡಿ. ಅದನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು 10-12 minutes ಅಷ್ಟೇ, ಜಾಸ್ತಿ ಬೇಡ. ಆದರೆ ಅದು ಮ್ಯಾಶಾಗಿ ಹೋಗಬಾರ್ದು, ರೈಟಾಗಿ ಕುಕ್ ಆಗಿರಬೇಕು. ಆ ಥರ ಕುಕ್ ಮಾಡಬೇಕು ನೋಡಿ. ಇವಾಗ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಕುಕ್ ಆಗಿದೆ, ಆದರೆ ಮ್ಯಾಶ್ ಆಗಿಲ್ಲ ಅಂದ್ಬಿಟ್ಟು. ಈಗ ಒಂದು ಪ್ಯಾನಲ್ಲಿ 3-4 teaspoon ಎಣ್ಣೆ ಇಟ್ಕೊಳ್ಳಿ. ಅದರಲ್ಲಿ ಉದ್ದಿನಬೇಳೆ ಹಾಕಿ 2 teaspoon. ಅದು ಏನಪ್ಪ ಸ್ವಲ್ಪ ವಾಮಪ್ ಆಗ್ತಾ ಇದೆ ಅನ್ಬೇಕಾದ್ರೆ ಅದಕ್ಕೆ ಕೊತ್ತಂಬರಿ ಬೀಜ ಹಾಕಿ 4 teaspoon. ಅದನ್ನು ಚೆನ್ನಾಗಿ ಹುರಿತಾ ಇರಿ. ಇವಾಗ ಇನ್ನೇನು ಹುರಿದಾಗತ್ತೆ ಅನ್ಬೇಕಾದ್ರೆ ಹಿಂಗು ಹಾಕಿ, ಸಾಫ್ಟ್ ಹಿಂಗು, ಮೆದು ಸಿಗುತ್ತಲ್ಲ ಅದು ಒಂದು ಕಡಲೆಕಾಯಿ ಬೀಜದ ಸೈಜ್ ಹಾಕಿ ನೋಡಿ. ಇವಾಗೆಲ್ಲ ಹುರಿತಾ ಬಂತು, ನೀವು ಫ್ಲೇಮ್ ಮಾತ್ರ ಲೋನೇ ಇಟ್ಕೋಬೇಕು. ಈಗ ಅದಕ್ಕೆ ಟರ್ಮರಿಕ್ ಪೌಡರ್ ಅರಶಿನ ಪುಡಿ ಹಾಕಿ ಸ್ವಲ್ಪ, ಮತ್ತು ಇವಾಗ ಫ್ಲೇಮ್ ಆಫ್ ಮಾಡಿಬಿಡಿ. ಮತ್ತು ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ 4 ಹಾಕಿದರೆ ಸಾಕಾಗುತ್ತೆ. ಚೆನ್ನಾಗಿದೆ ಮೆಣಸಿನ್ಕಾಯಿ. ಕೂಲ್ ಆದಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡಿ ಫ್ರೈ ಮಾಡಿರೋದನ್ನು. ಅದಕ್ಕೆ ಗ್ರೇಟೆಡ್ ಕೋಕೋನಟ್ ಫ್ರೆಶ್ ತೆಂಗಿನಕಾಯಿ ಹಾಕ್ಕೊಳ್ಳಿ. ಬಿಲಿಂಬಿ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ನೀವು ಒಂಚೂರು ಹುಣಸೆಹಣ್ಣು ಹಾಕ್ಕೊಂಡ್ರೆ ಆಗುತ್ತೆ. ನಾನು ಬಿಲಿಂಬಿನೇ ಯೂಸ್ ಮಾಡೋದು. ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಅದಕ್ಕೆ ಹಾಕ್ಕೊಂಡಿದ್ದೀವಿ ನೋಡಿ. ಹಾಕ್ಕೊಳ್ಳಿ. ಬೆಲ್ಲ ಆಪ್ಷನಲ್ಲು, ಬೇಕಾದರೆ ಹಾಕ್ಬೋದು, ಇಲ್ಲದ್ರೆ ಬಿಡ್ಬೋದು. ಒಂಥರ ಅಲ್ವಾ, ಅದಕ್ಕೋಸ್ಕರ ಹಾಕಿದ್ದೀನಿ. ಅದು ರಾ ಜ್ಯಾಕ್ ಒಂಥರ ಇರುತ್ತಲ್ವ, ಅದಕ್ಕೆ ಹಾಕಿದ್ದೀನಿ. ಇವಾಗ ಕುಕ್ಕಿಂಗ್ ಆಯಿಲ್ ಇಟ್ಕೊಳ್ಳಿ, 2-3 teaspoon ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಅದಕ್ಕೆ 1 teaspoon ಸಾಸಿವೆ ಹಾಕಿ. ಸಾಸಿವೆ ಚಟ್ಪಟ ಅಂತ ಇದೆಯಪ್ಪ ಅನ್ಬೇಕಾದ್ರೆ ಅದಕ್ಕೆ ಉದ್ದಿನಬೇಳೆ ಹಾಕಿ ಅದು ಎರಡೂ ಒಟ್ಟಿಗೆ ನೋಡಿ, ಅದು ಫ್ರೈ ಆಗುತ್ತೆ, ಇದು ಚಟ್ಪಟ ಅನ್ನತ್ತೆ. ಎರಡೂ ಒಟ್ಟಿಗೆ ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಬೆಡಗಿ ಮೆಣಸಿನ್ಕಾಯಿ 1/4 piece ಹಾಕ್ಕೊಳ್ಳಿ. ಅದಕ್ಕೆ ಅದೆಲ್ಲನೂ ಕಂಬೈನ್ ಮಾಡ್ಕೊಳ್ಳಿ. ಮತ್ತು ಹಾಗೆ ಹಿಂಗ್ ಹಾಕ್ಕೊಳ್ಳಿ, ಹಿಂಗ್ ಪುಡಿ 2-3 pinch 1/4 teaspoon ಆಗುವಷ್ಟು ಹಾಕ್ಕೊಳ್ಳಿ. ಕರಿ ಲೀವ್ಸ್ ಹಾಕಿ, ಅದಕ್ಕೆ ಕರ್ಬೇವಿನ ಸೊಪ್ಪು. ಎಲ್ಲ ಒಟ್ಟಿಗೆ ಕಂಬೈನ್ ಮಾಡ್ತಾ ಇದೆ ಅನ್ಬೇಕಾದ್ರೇ ಅದಕ್ಕೆ ನಾವು ಮಸಾಲೆ ರುಬ್ಬಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಒಗ್ಗರಣೆ ಜೊತೆ ಕಂಬೈನ್ ಆಗಬೇಕು. ಒಂದು 2-3 ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿಬಿಡ್ತು ನೋಡಿ, ದಪ್ಪ ಆಗ್ತಾ ಬಂತು. ಈಗ ಅದಕ್ಕೆ ನಾವು ಬೇಸ್ ಇಟ್ಕೊಂಡಿದ್ದೀವಲ್ಲ ಅದು ನೋಡಿ, ಇವಾಗ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಬೆಂದಿದೆ ಅಂತಂದ್ಬಿಟ್ಟು. ಪರ್ಫೆಕ್ಟಾಗಿ ಬೆಂದಿದೆ ಅಂದರೆ ಇದಾಗಿಲ್ಲ, ಮ್ಯಾಶ್ ಆಗಿಲ್ಲ. ಮ್ಯಾಶ್ ಆಗಬಾರ್ದು, ಅದು ಮ್ಯಾಶ್ ಆದರೆ ಈ ಕರಿ ಒಳ್ಳೇದಾಗೋದಿಲ್ಲ. ಇವಾಗ ನೋಡಿ ಎಲ್ಲ ಮಿಕ್ಸ್ ಆಗೋಷ್ಟು ಚೆನ್ನಾಗಿ ಮಸಾಲದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ಮಸಾಲೆದು ನೀರು ಇರುತ್ತಲ್ಲ ಮಿಕ್ಸಿ ತೊಳೆದು ಅದನ್ನು ಹಾಕ್ಕೊಳ್ಳಿ. ಮತ್ತು ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ, ಒಂದು 3-4 ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಿ. ಇವಾಗ ನೋಡಿ ಆಗಿದೆಯಾ ಅಂತ ನೋಡಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ದಪ್ಪ ಆಗಿ ಬಂದುಬಿಟ್ಟಿದೆ ಕರಿ, ಹೌದಾ? ಯಮ್ಮಿ ಕರಿ ಇದು, ಜ್ಯಾಕ್ ಫ್ರೂಟ್ ಮಸಾಲೆ ಕರಿ, ಎಳೆ ಜಾಕ್ದು. ಹೆಂಗೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದನ್ನು ಬೆಳೆ ಜೊತೆ ಸವಿಬೋದು, ಅನ್ನದ ಜೊತೆ ಸವಿಬೋದು, ಚಪಾತಿ ಜೊತೆ ಸವಿಬೋದು, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್.